ಐ ಎಸ್ ಕನ್ನಡ ವಾಹಿನಿಗೆ ಆಧಾರದ ಸ್ವಾಗತ ಕೋರ್ತ ಇಪ್ಪತ್ತ್ಮೂರು ಮಾರ್ಚ್ ಎರಡು ಸಾವಿರದ ಇಪ್ಪತ್ತು ಆರ್ಥಿಕ ಸುದ್ದಿಗಳ ವಿಶ್ಲೇಷಣೆಗೆ ಬರ್ತಾ ಇದ್ದೀವಿ ನೂತನ ಇ ಕಾಮರ್ಸ್ ನೀತಿ ಹೇಳುವಂಥದ್ದು ಅದಕ್ಕೂ ಪೂರ್ವದಲ್ಲಿ ಒಂದು ಅಂಶ ಇದೆ ಈಗಲೇ ಹೇಳ್ಬಿಡ್ತೀವಿ ಸುಮಾರು ಒಂಬತ್ತು ದಿನ ಬಂದಾಗೋದಷ್ಟೇ ದೃಷ್ಟಿ ಇರೋದರಿಂದ ನಮ್ಮ ಈ ಒಂದು ವಿಡಿಯೋ ಅಪ್ ಅಪ್ಡೇಟಲ್ಲೂ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು ದಯವಿಟ್ಟು ಸಹಕರಿಸಿ ಸಿಬ್ಬಂದಿಗಳ ಕೊರತೆ ಇದೆ ಸೊ ಹೀಗಾಗಿ ತೊಂದರೆ ಆಗ್ಬೋದು ಇಂದಿನ ಸುದ್ದಿ ನುಡಿ ನೂತನ ಇ ಕಾಮರ್ಸ್ ನೀತಿ ಕೇಂದ್ರ ಸರ್ಕಾರ ಇತ್ತೀಚೆಗೆ ಇ ವಾಣಿಜ್ಯ ನೀತಿಯನ್ನು ಪುನರ್ ಪರಿಶೀಲನೆ ಮಾಡಿ ಹೊಸದಾಗಿ ಬಿಡುಗಡೆ ಮಾಡಬೇಕಂತೇಳಿ ಸಿದ್ಧತೆ ನಡೆಸಿದೆ ಇದರಲ್ಲಿ ಮುಖ್ಯವಾಗಿ ಯಾವ್ಯಾವ ಹೊಸ ಅಂಶಗಳನ್ನು ಸೇರಿಸಿದೆ ಅಂತ ನೋಡೋಣ ಮೊದಲನೇದಾಗಿ ಆದ್ಯತಾ ವಲಯಗಳು ಯಾವುದು ಇದರಲ್ಲಿ ಪ್ರಯಾರಿಟಿ ಸೆಕ್ಟರ್ಸ್ ಏನು ಮಾಡಿದೆ ಇ ಕಾಮರ್ಸ್ ನೀತಿಯಲ್ಲಿ ಅಂತೇಳಿ ಮೊದಲನೇದು ಗ್ರಾಮೀಣ ಭಾಗದಲ್ಲಿ ಇ ವಾಣಿಜ್ಯಕ್ಕೆ ಆದ್ಯತೆ ಅಂದರೆ ಈಗಿರುವಂಥ ಇ ಕಾಮರ್ಸ್ ನೀತಿ ಹೆಚ್ಚಾಗಿ ನಗರ ಭಾಗಕ್ಕೆ ಸೀಮಿತವಾದದ್ದು ಇದನ್ನು ಗ್ರಾಮೀಣ ಭಾಗಕ್ಕೂ ವಿಸ್ತರಿಸಬೇಕು ಚಟುವಟಿಕೆಗಳು ಜಾಸ್ತಿ ಆಗಬೇಕು ಹೇಳುವಂಥ ಅಂಶ ಇನ್ನು ಎರಡನೇದು ಇದರ ಮುಖ್ಯ ಉದ್ದೇಶ ಅಥವಾ ಆದ್ಯತಾ ವಲಯ ಉದ್ಯೋಗ ಅವಕಾಶಗಳನ್ನು ಹೆಚ್ಚು ಮಾಡಬೇಕು ಅಂದರೆ ಎಂಪ್ಲಾಯ್ಮೆಂಟ್ ಕ್ರಿಯೇಷನ್ ಅದನ್ನು ಹೆಚ್ಚು ಮಾಡಬೇಕು ಹೇಳುವಂಥದ್ದು ಮೂರನೇದು ಮೂಲಭೂತ ಸೌಕರ್ಯಗಳಿಗೆ ಆದ್ಯತೆ ಮೂಲಭೂತ ಸೌಕರ್ಯಗಳನ್ನು ಹೆಚ್ಚೆಚ್ಚು ಮಾಡಬೇಕು ಹೇಳುವಂಥ ಅಂಶ ಅಂದರೆ ಈ ಮೂಲಭೂತ ಸೌಕರ್ಯಗಳ ಆದ್ಯತೆಯಿಂದ ಅದು ಒಂದು ಇನ್ಫ್ರಾಸ್ಟ್ರಕ್ಚರ್ ಬೇಕೊಳುವಂಥದ್ದು ಎರಡನೇದು ಈ ಇ ಕಾಮರ್ಸ್ಗೆ ಮೂಲಭೂತ ಸೌಕರ್ಯಗಳ ಸ್ಥಾನಮಾನ ಕೊಡಲಿಕ್ಕೆ ಆಗತ್ತಾಳುವಂಥದ್ದನ್ನು ಚೆಕ್ ಮಾಡುವಂಥದ್ದು ಇ ಕಾಮರ್ಸ್ ಕ್ಷೇತ್ರಕ್ಕೆ ಮೂಲಭೂತ ಸ್ಥಾನಮಾನ ಕೊಟ್ಟರೆ ಅದಕ್ಕೆ ಸಾಕಷ್ಟು ರಿಯಾಯಿತಿಗಳು ಸಬ್ಸಿಡಿ ಬ್ಯಾಂಕ್ ಲೋನ್ಗಳೆಲ್ಲ ಸಿಗ್ಬೋದು ಈ ದೃಷ್ಟಿಯಿಂದ ಅದು ಬಹಳ ಮಹತ್ವದ್ದು ಅಂತ ಹೇಳ್ಬೋದು ಇನ್ನು ಇದರ ಹೊರತಾಗಿ ಕೆಲವೊಂದು ಈ ಪರ್ಸನಲ್ ಡಾಟಾ ಪ್ರೊಟೆಕ್ಷನ್ ಆ್ಯಕ್ಟ್ ಅಂತಿದೆ ವೈಯಕ್ತಿಕ ಮಾಹಿತಿ ರಕ್ಷಣಾ ಕಾಯ್ದೆ ವೈಯಕ್ತಿಕೇತರ ಮಾಹಿತಿ ಕಾಯ್ದೆಗಳ ಪರಿಶೀಲನೆ ಅಂದರೆ ಕೊಟ್ಟಿದ್ದೀವಿ ಅಂದರೆ ಈ ಪರ್ಸನಲ್ ಡಾಟಾ ಪ್ರೊಟೆಕ್ಷನ್ ಆ್ಯಕ್ಟಲ್ಲಿ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಕೆಲವು ವಿಷಯಗಳನ್ನು ಇ ಕಾಮರ್ಸಲ್ಲಿ ಎಷ್ಟರ ಮಟ್ಟಿಗೆ ಅಳವಡಿಸಬೇಕು ಸಮನ್ವಯಗೊಳಿಸಬೇಕು ಅನ್ನೋದನ್ನು ಪರಿಶೀಲನೆ ನಡೆಸ್ತಾ ಇದೆ ಸೊ ಹೀಗಾಗಿ ವೈಯಕ್ತಿಕೇತರ ಮಾಹಿತಿ ಮತ್ತು ಇವುಗಳ ವೈಯಕ್ತಿಕ ಮಾಹಿತಿಗಳ ಸಮನ್ವಯ ಯಾವ ಥರ ನಡೀಬೇಕು ಹೇಳುವಂಥದ್ದು ಇನ್ನು ಅಂತರ್ಗಡಿಯ ಮಾಹಿತಿ ಪರಿಶೀಲನೆ ಕ್ರಾಸ್ ಬಾರ್ಡರ್ ಅಂತ ಕರಿತೀನೋ ಅಂದರೆ ಹೆರಗಡೆ ನೆರೆಹೊರೆ ದೇಶ ಇರ್ಬೋದು ಬೇರೆ ವಿದೇಶಗಳೇ ಇರ್ಬೋದು ಅದರ ಮಾಹಿತಿಗಳು ಪರಿಶೀಲನೆ ಯಾವ ಥರ ನಡಿಬೇಕು ಅಳುವಂಥದ್ದು ಇನ್ನು ಮೂರನೇದಾಗಿ ಸೂಕ್ಷ್ಮ ಸಂವೇದನಾ ಮಾಹಿತಿಗಳ ಪರಿಶೀಲನೆ ಈ ಸೆನ್ಸಿಟಿವ್ ಡಾಟಾವನ್ನು ಯಾವ ಥರ ತಗೊಳ್ಬೇಕು ಏನು ಮಾಡಬೇಕು ಅಳುವಂಥದ್ದು ಅದು ಸಹಿತ ಸರ್ಕಾರ ಪರಿಶೀಲನೆ ಮಾಡ್ತಾ ಇದೆ ಇನ್ನು ಈ ನೀತಿಗಳನ್ನು ಉಲ್ಲಂಘನೆ ಮಾಡಿದರೆ ಒಂದು ಹೊಸದಾದ ಕ್ಲಾಸನ್ನು ತಂದಿದ್ದಾರೆ ಏನು ಪೆನಲ್ಟಿ ಬೀಳುತ್ತೆ ದಂಡ ಬೀಳುತ್ತೆ ಸೊ ಹೀಗಾಗಿ ಕಂಪ್ನಿಗಳು ದಂಡ ತೆರಲಿಕ್ಕೂ ರೆಡಿಯಾಗಿರಬೇಕು ಅನ್ನುವಂಥ ಅಂಶ ಇನ್ನು ಎರಡನೇದಾಗಿ ಇಂದು ನೇರವಾಗಿ ಪ್ರಚಲಿತ ಪ್ರಶ್ನೋತ್ತರವನ್ನು ನೀಡಿದ್ದೀವಿ ವಿದೇಶಿ ಸುದ್ದಿಗಳನ್ನು ಮೊಟಕುಗೊಳಿಸಿ ಪ್ರಚಲಿತ ಪ್ರಶ್ನೋತ್ತರವನ್ನು ಸೇರ್ಪಡೆ ಮಾಡಿದ್ದೀವಿ ಚುನಾವಣಾ ಬಾಂಡ್ಗಳನ್ನು ಬಿಡುಗಡೆ ಮಾಡೋ ಮೊದಲು ಕೇಂದ್ರವು ಕೆಳಗಿನ ಯಾವ ಕಾನೂನುಗಳಿಗೆ ತಿದ್ದುಪಡಿ ಮಾಡಿದೆ ಅಂತ ಕೇಳಿದ್ದೀವಿ ಸ್ವಲ್ಪ ಓಲ್ಡ್ ಕ್ವಶನ್ ಅನ್ನಿಸ್ಬೋದು ಆದರೆ ಇದರಲ್ಲಿ ಬಹಳ ಮುಖ್ಯವಾದ ಅಂಶ ಇದೆ ನೋಡಿ ಮೊದಲನೇದು ಜನತಾ ಪ್ರತಿನಿಧಿ ಕಾಯ್ದೆ ಹತ್ತೊಂಬತ್ತು ನೂರ ಐವತ್ತೊಂದು ಕಂಪ್ನಿ ಕಾಯ್ದೆ ಎರಡು ಸಾವಿರದ ಹದಿಮೂರು ಆದಾಯ ತೆರಿಗೆ ಕಾಯ್ದೆ ಹತ್ತೊಂಬತ್ತು ನೂರ ಅರವತ್ತೊಂದು ಆಮೇಲೆ ವಿದೇಶಿ ವಂತಿಕೆ ನಿಯಂತ್ರಣ ಕಾಯ್ದೆ ಸೊ ಇವೆಲ್ಲೂ ಫಾರಿನ್ ಕಾಂಟ್ರಿಬ್ಯೂಷನ್ ಆ್ಯಂಡ್ ರೆಗ್ಯುಲೇಷನ್ ಆ್ಯಕ್ಟ್ ಅಂತ ಕರೀತಾರೆ ಕೊನೆಯದನ್ನು ಸೊ ಈ ನಾಲ್ಕು ಕಾಯ್ದೆಗಳು ಈ ಚುನಾವಣಾ ಬಾಂಡಿಗೆ ಮಾಡೋ ಚುನಾವಣಾ ಬಾಂಡ್ಗಳನ್ನು ಬಿಡುಗಡೆ ಮಾಡೋ ಬದಲು ಮೊದಲು ಇವುಗಳಿಗೆ ತಿದ್ದುಪಡಿ ಮಾಡಿದಾರೋ ಇಲ್ವಾಳು ಅಂತದನ್ನು ಕೇಳಿದ್ದೀವಿ ಡೆಫಿನೆಟ್ಲಿ ಇದಕ್ಕೆ ಆನ್ಸರು ಸಿ ಒನ್ ಟೂ ತ್ರೀ ಫೋರ್ ಅಂದರೆ ಜನತಾ ಪ್ರತಿನಿಧಿ ಕಾಯ್ದೆಗೆ ಸಹಜವಾಗಿ ತಿದ್ದುಪಡಿ ಮಾಡಲೇಬೇಕಾಯಿತು ಆಮೇಲೆ ಕಂಪ್ನಿ ಕಾಯ್ದೆಗೂ ಸಹಜವಾಗಿ ತಿದ್ದುಪಡಿ ಮಾಡಲೇಬೇಕು ಯಾಕಂದರೆ ಕಂಪ್ನಿಗಳು ವ್ಯಕ್ತಿಗಳು ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಇವೆಲ್ಲವೂ ಅವಿಭಕ್ತ ಕುಟುಂಬಗಳೆಲ್ಲ ಏನು ಮಾಡ್ಬೋದು ಡೊನೇಟ್ ಮಾಡ್ಬೋದು ಇಪ್ಪತ್ತು ಸಾವಿರ ರೂಪಾಯಿ ಬಾಂಡ್ಗಳನ್ನು ತಾವು ಖರೀದಿ ಮಾಡಿ ಸ್ಟೇಟ್ ಬ್ಯಾಂಕ್ ಬ್ರಾಂಚ್ಗಳಲ್ಲಿ ಖರೀದಿ ಮಾಡಿ ಪೊಲಿಟಿಕಲ್ ಪಾರ್ಟಿಗಳಿಗೆ ದೇಣಿಗೆ ನೀಡ್ಬೋದು ಸೊ ಹೀಗಾಗಿ ಅದರಲ್ಲಿ ಕಂಪ್ನಿ ಕಾಯ್ದೆನೂ ಮಾಡಲೇಬೇಕಾಗುತ್ತೆ ಇನ್ನು ಆದಾಯ ತೆರಿಗೆ ಯಾರ್ಯಾರು ಆದಾಯ ತೆರಿಗೆ ಕೊಡ್ತಾರೋ ಆ ಆದಾಯ ತೆರಿಗೆ ನೀಡುವವರ ಒಂದು ಗುರುತು ಮತ್ತು ಅವುಗಳ ಮಾಹಿತಿಯೂ ಸಹ ಬೇಕಾಗುತ್ತೆ ಹೀಗಾಗಿ ಮೂರನೇದು ಇನ್ನು ಫಾರಿನ್ನಿಂದ ಎನ್ ಆರ್ ಐಸ್ ಅನಿವಾಸಿ ಭಾರತೀಯರು ಯಾರಾದರೂ ಅದಕ್ಕೆ ಕಾಂಟ್ರಿಬ್ಯೂಷನ್ ಹೊಡೆದಿದ್ದರೆ ಅದು ಬೇಕಾಗುತ್ತೆ ಹೀಗಾಗಿ ಇದಕ್ಕೆ ಉತ್ತರ ಒನ್ ಟು ತ್ರೀ ಫೋರ್ ಅಂತ ಹೇಳ್ಬೋದು